எருசாலேமை பார்த்தீர்கள். யுபிஎஸ்சி நாகரிக சேவா பரீட்சையினல்லி தேர்வாகிருத்தக்கந்த அப்யர்த்திகளிகே ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸತಕ್ಕಂತಹ ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ನಾವೆಲ್ಲರೂ ಸೇರಿ ಅವರಿಗೆ ಅಭಿನಂದನೆಗಳನ್ನು ಸಮರ್ಪಿಸಿದ್ದೀವಿ, ಅವರಿಗೆ ಶುಭ ಕೋರಿದ್ದೀವಿ. ಇದಕ್ಕೆ ಮುಂದೆ ಅವರ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಹಾರೈಸಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರು ನಿಮಗೆಲ್ಲರಿಗೂ ಗೊತ್ತಿದೆ, ಈ ನಾಡು ಕಂಡಂತ ಒಬ್ಬ ಶ್ರೇಷ್ಠ ನಟ. ಅವರು ಹಳ್ಳಿಯಿಂದ ಬಂದವರು. ಅವರು ಯಾವಾಗಲೂ ನಮ್ಮ ಜಿಲ್ಲೆಯವರು, ಶ್ರೀನಿವಾಸನ್ ಕೂಡ ನಮ್ಮ ಜಿಲ್ಲೆಯವರು. ಅವ್ರು ಯಾವಾಗಲೂ ಹೇಳ್ತಿದ್ರು, ನಾನು ಅವ್ರನ್ನ ಭೇಟಿ ಮಾಡ್ದಾಗ್ಲಿಲ್ಲ, ಬನ್ನಿ 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 ನಮ್ಮ ಕಾಡಿನವರು ಅಂತ ಕರೀತಾ ಇದ್ರು. ಅವರು ಅವರಿಗೆ ಬೇರೆ ಜನರನ್ನ ಕಂಡ್ರೆ ಬಹಳ ಗೌರವದಿಂದ ಮಾತಾಡಿಸ್ತಕ್ಕಂತ ಒಂದು ಸಂಸ್ಕೃತಿಯನ್ನ ಬೆಳೆಸ್ಕೊಂಡಿದ್ದರು. ಆ ಸಂಸ್ಕೃತಿ ಪ್ರತಿಯೊಬ್ಬರು ಕೂಡ ಕಲ್ತಿರ್ಬೇಕು. ನಾವು ಮನುಷ್ಯರು, ನಾವು ಬೇರೆಯವರು ಕೂಡ ಮನುಷ್ಯರು ಅಂತೇಳಿ ತಿಳ್ಕೋಬೇಕಾಗ್ತದೆ. ನಾನು ಹೇಗೆ ಬೇರೆಯವರಿಂದ ಗೌರವವನ್ನು ಅಪೇಕ್ಷೆ ಪಡ್ತೇನೆ, ನಿರೀಕ್ಷೆ ಮಾಡ್ತೇನೆ, ಅದೇ ರೀತಿಯಲ್ಲಿ ಬೇರೆಯವರನ್ನು ಕೂಡ ಗೌರವಿಸ್ತಕ್ಕಂಥ, ಪ್ರೀತಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಅದು ರಾಜ್ಕುಮಾರ್ ಅವರ ಜೀವನದಲ್ಲಿ ರಾಜ್ಕುಮಾರ್ ಅವರು ಅತ್ಯಂತ ಸರಳ ವ್ಯಕ್ತಿ ಮತ್ತೆ ಮುಕ್ತ ಸ್ವಭಾವದವರು, ಮಕ್ಕಳಂತೆ ನುಡಿಸಿದ್ದಂಥವರು. ಕೆಟ್ಟದನ್ನ ಯಾವತ್ತೂ ಕೂಡ ಯೋಚನೆ ಮಾಡಿರ್ಲಿಲ್ಲ. ದೇವರು ಅಂದ್ರೇನು? ಇನ್ನೊಬ್ಬರಿಗೆ ಕೇಡನ್ನ ಬಯಸದೇ ಇರದೇ ದೇವರು. ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥದ್ದೇ ದೇವರು. ಸಾಧ್ಯವಾದ ಮಟ್ಟಿಗೆ ಸತ್ಯವನ್ನ ಹೇಳ್ತಕ್ಕಂಥದ್ದೇ ದೇವರು. ಈಗ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಸಮಾಜದ ಕೊಡುಗೆ ಅಪಾರವಾಗಿದೆ ನನ್ನ ಮೇಲೆ. ನಾನು ಯಾವಾಗಲೂ ಕೂಡ ಪ್ರಶ್ನೆಯನ್ನು ಹಾಕಬೇಕಾಗ್ತದೆ, ಪ್ರತಿಯೊಬ್ಬರು ಕೂಡ ಅವರ ಜೀವನದಲ್ಲಿ ಪ್ರಶ್ನೆಗಳನ್ನು ಹಾಕಬೇಕಾಗ್ತದೆ. ಸಮಾಜ ನನಗೇನು ಕೊಡ್ತು ಅನ್ನೋದಕ್ಕಿಂತ ನಾನೇನು ಸಮಾಜ ಕೊಟ್ಟೆ ಅಂತಕ್ಕಂಥ, ನಾನೇನು ಸಮಾಜಕ್ಕೆ ಕೊಟ್ಟೆ, ನಿಮಗೆ ಸಮಾಧಾನಕರವಾದಂತ ಉತ್ತರ ಸಿಕ್ಕಿದ್ರೆ, ನಿಮ್ಮ ಆತ್ಮ ಹೇಳಿದ್ರೆ, ಆತ್ಮಸಾಕ್ಷಿ ಅನ್ನೋದು ಬಹಳ ಮುಖ್ಯ. ಆತ್ಮ ಹೇಳಿದ್ರೆ ನಿಮ್ಮ ಜೀವನ ಸಾರ್ಥಕ ಆಯಿತು ಅಂತ ತಿಳ್ಕೊಂಡು. ನಾನು ಬಹಳ ಹತ್ತಿರದಿಂದ ರಾಜ್ಕುಮಾರ್ ಅವರನ್ನು ನೋಡಿದ್ದೆ. ಅವರು ಇಡೀ ಬದುಕನ್ನ ಸಾರ್ಥಕಗೊಳಿಸ್ಕೊಂಡಿದ್ರು. ಹೌದು, ಅವ್ರು ಯಾವತ್ತೂ ಕೂಡ ಕೆಟ್ಟ ಪದವನ್ನು ಬಳಸಿ ಗೊತ್ತೇ ಇರಲಿಲ್ಲ ಅವರು. ಯಾವಾಗಲೂ ಒಳ್ಳೆ ಮಾತುಗಳಾಡೋರು, ಒಳ್ಳೆ ನಡವಳಿಕೆ ಇರ್ತಕ್ಕಂಥ ಪ್ರವೃತ್ತಿ ಬೆಳೆಸ್ಕೊಂಡಿದ್ರು. ಇನ್ನೊಬ್ಬರಿಂದ ಕೂಡ ಅದನ್ನೇ ಬಯಸ್ತಾ ಇದ್ರು, ನಾವು ಕೂಡ ಅದನ್ನೇ ಬಯಸ್ಬೇಕಾಗ್ತದೆ. ಇಲ್ಲಿ 2024
Raghunandan Rajkumar avaru kuda karana.